ಮತ್ತೊಮ್ಮೆ ಮಕ್ಕಳ ರಕ್ಕಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಪಾಲಿಗೆ ಅಕ್ಷರಶಃ ರಾಕ್ಷಸನಾಗಿರುವ ವೈದ್ಯನ ಬಗ್ಗೆ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಲಕ್ಷ್ಮಿ. ಇವರು ಜನವಾದಿ ಮಹಿಳಾ ಸಂಘಟನೆ ಕಾರ್ಯದರ್ಶಿ. ಲಕ್ಷ್ಮಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲಕ್ಷ್ಮಿ ಅವರೇ, ನಿಜಕ್ಕೂ ಮೊದಲೇ ನಿಮಗೆ ಕೇಳಿಬಿಡ್ತೀನಿ, ನಿಜಕ್ಕೂ ಏನು ಅನ್ಸುತ್ತೆ ನಿಮ್ಗೆ ಇಂಥ ವೈದ್ಯನ ನೋಡಿದಾಗ, ಏನು ಶಿಕ್ಷೆಗೆ ತಗೋಬೇಕು ಅನ್ಸುತ್ತೆ, ಕೊಡಬೇಕು ಅನ್ಸುತ್ತೆ? ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೃತ್ಯವನ್ನು ಡಾಕ್ಟರ್ ನಾರಾಯಣ ಅವರು ಮಾಡಿದ್ದಾರೆ. ಆ ಡಾಕ್ಟರ್ ಅಂತ ಪದ ಬಳಸೋದಕ್ಕೂ ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಇಡೀ ವೈದ್ಯ ಕುಲಕ್ಕೆ ಅಷ್ಟೇ ಅಲ್ಲ, ಆತ ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದಾನೆ. ಈಸ್ ಅನ್ಫಿಟ್ ಟು ಕಂಟಿನ್ಯೂ ಡಾಕ್ಟರ್. ಹೌದು. ಆ ಹಿನ್ನೆಲೆಯೊಳಗೆ ಇವತ್ತು ನೋಡಿ, ಸುವರ್ಣ ಚಾನಲ್ ಮಹಿಳಾ ಸಂಘಟನೆಗಳು ಸ್ಟಿಂಗ್ ಆಪರೇಷನ್ಸ್ ಮೂಲಕ ಇವನ್ನೆಲ್ಲ ತೋರಿಸ್ಬೇಕಾ? ಎಲ್ಲೆಲ್ಲಿ ಭ್ರೂಣ ಹತ್ಯೆ ನಡೀತಾ ಇದೆ, ಶಿಶು ಮಾರಾಟ ಆಗ್ತಿದೆ ಅಂತೇಳಿ? ಯಾಕೆ ಆರೋಗ್ಯ ಇಲಾಖೆಗೆ ದಾರಿ ಗೊತ್ತಿಲ್ವಾ? ಸರ್ಕಾರಕ್ಕೆ ದಾರಿ ಗೊತ್ತಿಲ್ವಾ? ಎಲ್ಲ ಮಾಹಿತಿಗಳು ಆರೋಗ್ಯ ಇಲಾಖೆಯಲ್ಲಿದೆ, ಸರ್ಕಾರದಲ್ಲಿದ್ದಾವೆ. ಇವತ್ತು ನಾನು ಈಗಷ್ಟೇ ನೋಡ್ತಿದ್ದೆ, ಕ್ಯಾಮ್ರಾಗಳ ಮೇಲೆ ಎಂಥ ದಾಳಿ ಮಾಡ್ತಾರೆ ಸ್ಟಾಫ್ ಅಲ್ಲಿ. ಈ ಹಿಂದೆ ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಗಾಯತ್ರಿ ಪುರಮಲ್ಲಿರುವಂತಹ ಒಂದು ನರ್ಸಿಂಗ್ ಹೋಮ್ ಸ್ಟಿಂಗ್ ಆಪರೇಷನ್ ಮಾಡುವಾಗ ಮಾರಣಾಂತಿಕ ಹಲ್ಲೆಯನ್ನು ಮಾಡಕ್ಕೆ ಬಂದಿದ್ರು. ಅದಾದ ಮೇಲೆ ಏನಾಗುತ್ತೆ, ಇವತ್ತೇನಾಗ್ತಿದೆ ನೋಡಿ, ಇಂಥ ಸ್ಟಿಂಗ್ ಆಪರೇಷನ್ಗಳ ಮೂಲಕ ನಾವು ಸರ್ಕಾರದ ಗಮನ ಸೆಳಿತಾ ಇದ್ದೀವಿ, ಸಮಾಜದ ಗಮನ ಸೆಳಿತಾ ಇದ್ದೀವಿ. ಎಲ್ಲಿಯವರೆಗೆ ಇವರು ಅದಕ್ಕೆ ಬದ್ಧರಾಗಿರ್ತಾರೆ? ಒಂದು 2-3 ತಿಂಗಳು? ಇಲ್ಲ ಲಕ್ಷ್ಮೀ ಮೇಡಮ್, ಮಾತಿಗೆ ಇನ್ನೊಂದು ಪೂರಕವಾಗಿ ನಾವು ಮಂತ್ರಿಯವರನ್ನು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀವಿ. ಅವ್ರನ್ನ ಫೋನ್ ಮೂಲಕ ಮಾತಾಡ, ಅವ್ರು ಮಂತ್ರಾಲಯದಲ್ಲಿ ಹೋಗ್ತಾರೆ, ಬಟ್ ಇಂಥ ಒಂದು ಇಶ್ಯೂ ಬಗ್ಗೆ ಒಂದು ಹೇಳಿಕೆ ಕೊಡಿ ಅಂದರೆ ಅವ್ರಿಗೆ ಕೊಡೋಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನು ಆಳ್ತಾ ಇರುವಂಥ ಪ್ರಭುತ್ವಗಳಿಗೆ ಮಹಿಳೆಯರ ಇಶ್ಯೂಸ್ ಆಗಲಿ, ಹೆಣ್ಣು ಭ್ರೂಣ ಹತ್ಯೆ ಆಗಲಿ ಒಂದು ಆದ್ಯತೆ ಅಲ್ಲ. ಅವ್ರಿಗೇನಾದ್ರೂ ಆದ್ಯತೆ ಆಗಿದ್ರೆ ಕನಿಷ್ಠ ಪ್ರತಿಕ್ರಿಯೆ. ಹೌದು. ಇವತ್ತು 16 ದಿವಸ ಆಗಿದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಣ್ಣುಮಗಳು ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ದಾಳೆ. ಇಲ್ಲಿಯವರೆಗೆ ಆಕೆನೂ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ಆರೋಪಿಗಳನ್ನು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಅಂದರೆ ಮಹಿಳೆ ಅನ್ನುವಂಥದ್ದೇ ಇವತ್ತು ಸರ್ಕಾರಕ್ಕೆ ಆದ್ಯತೆ ಆಗಿಲ್ಲ ಅನ್ನುವಂಥದ್ದು ನಾವು ಸೀರಿಯಸ್ ಆಗಿ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಕಠಿಣ ಶಿಕ್ಷೆಗೆ ಅದನ್ನು ಒಳಪಡಿಸಬೇಕು. ಬರೀ ಹಣಕಾಸಿನ ಪನಿಷ್ಮೆಂಟ್ ಯಾವ ಮೂಲೆಗೂ ಅಲ್ಲ, ನಿಮಿಷಗಳಲ್ಲಿ ಸಂಪಾದನೆ ಮಾಡ್ತಾರೆ 10,000, 50,000. ಹಾಗಾಗಿ ಈತನ ಇದನ್ನು ರದ್ದು ಮಾಡಬೇಕಾಗುತ್ತೆ, ವೈದ್ಯಕೀಯ ವೃತ್ತಿನ ಲೈಸೆನ್ಸನ್ನು ರದ್ದು ಮಾಡಬೇಕು, ಮತ್ತು ಆತನ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಬೇಕಾಗಿದೆ. ಅಲ್ಲ, ಈತನ ಬಿಸ್ನೆಸ್ ಇದು ಆಸ್ಪತ್ರೆಗಷ್ಟೇ ಸೀಮಿತ ಆಗಿಲ್ಲ, ಹರಿಶ್ಚಂದ್ರ ಘಾಟ್ ವರೆಗೂ ಹೋಗಿದೆ ಅಂದರೆ ಏನು? ಹೌದು, ಖಂಡಿತ. ಅದು ನಿಜವಾಗ್ಲೂ ಆ ಮಾತು ಹೇಳುವಾಗ ನಾನು ಅದಕ್ಕೊಂದು ಸನ್ನಿವೇಶ ಹೇಳಲೇಬೇಕಾಗಿದೆ. ಏನಾಯಿತು, ನಮ್ಮ ಸ್ಟಾಫ್ ಒಬ್ಬರ ಹೆಂಡತಿಯನ್ನೇ ಕರ್ಕೊಂಡು ಹೋಗಿದ್ವಿ, 8 ತಿಂಗಳ ಅದು 7-8 ತಿಂಗಳ ಗರ್ಭಿಣಿನ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಅಷ್ಟೊಂದು ಹೇಳಿಲ್ಲ, ಇಂತಿಂಥದ್ದು ಮಾಡ್ತೀವಿ ನಾವು, ನೀವು ನಮ್ಮ ಜೊತೆ ಬನ್ನಿ, ಜಸ್ಟ್ ನಾವೇನು ಮಾಡ್ತೀವಿ ಅದಕ್ಕೇನು ಡಾಕ್ಟ್ರ್ ಏನೇ ಹೇಳಿದ್ರು ಪ್ರತಿಕ್ರಿಯೆ ಕೊಡಬೇಡಿ, ಸುಮ್ಮನೆ ಇದ್ದುಬಿಡಿ ಅಂತ. ಆಮೇಲೆ ಅಲ್ಲಿ ಏನು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ನಾವೇನೋ ಒಂದು ಪ್ಲಾಟ್ ಮಾಡ್ಕೊಂಡು ಬಂದಿದ್ವಿ, ಹೀಗೆ ಅಕ್ರಮ ಸಂಬಂಧದಿಂದ ಆಯಿತು, ತಪ್ಪಾಯಿತು ಅಂತ. ಪಾಪ ಅವ್ರಿಗೇನು ಹೇಳಿರಲಿಲ್ಲ, ಅದು ಫಸ್ಟ್ ಮಗು ಬೇರೆ ಅವರು. ಆಯಿತು, ಇದೆಲ್ಲ ಆಯಿತು, ಅವ್ರನ್ನ ಹೊರಗೆ ಕಳಿಸಿದ್ರು. ಕಳಿಸುವಾಗ ನಮ್ಮ ಹತ್ರ ಏನು ಹೇಳ್ತಿದ್ದಾರೆ ಇವರು, ಮಗು ಬಗ್ಗೆ ನಾವು ವಿಚಾರಿಸಿದ್ವಿ, ಯಾರು ಮಗು ಬಗ್ಗೆ ವಿಚಾರಿಸಲ್ಲ ಅನ್ಸುತ್ತೆ ಇಂಥದ್ದು ತೆಗಿಲಿಕ್ಕೆ ಬರುವಾಗ. ಬಟ್ ನಾವು ಮಗು ಬಗ್ಗೆ ವಿಚಾರಿಸಿದಾಗ, ಮಗು ಏನ್ರಿ ಅರ್ಧ ಒಂದು ಗಂಟೆ ಇರುತ್ತೆ ಆಮೇಲೆ ಸತ್ತು ಹೋಗ್ಬಿಡುತ್ತೆ, ನಾನು ಹರಿಶ್ಚಂದ್ರ ಘಾಟಿಗೆ ಒಂದು ಲೆಟ್ರ್ ಬರ್ಕೊಡ್ತೀನಿ, ತಗೊಂಡೋಗಿ ಅಲ್ಲಿ ಹಾಕಿ. ಅಲ್ಲ ಸರ್, ಅದು ಹೇಗೆ? ಇಲ್ಲ ರೀ, ಅವನೇನು ಕೇಳಲ್ಲ, 100 ರೂಪಾಯಿ ಕೊಡ್ಬಿಡಿ, 100 ರೂಪಾಯಿ ಕೊಡಿ, ಅವನು ತಗೊಂಡು ಹಾಕ್ಬಿಡ್ತಾನೆ. ಅದು ಹಾಕ್ಬಿಡ್ತಾನೆ ಅಂದರೆ ಅದಕ್ಕೆ ಮಿಷಿನಿಗೆ ಹಾಕ್ಬಿಡ್ತಾನೆ ಅಂತ ಅಂತಾನೆ, ಬೇರೆ ಮಿಷಿನಿಗೆ ಹಾಕ್ಬಿಡ್ತಾನೆ ಅಂತ. ಆ ಮಾತು ಕೇಳುವಾಗ ನಾವು ನಮ್ಮ ಸ್ಟಾಫ್ ಹಸ್ಬೆಂಡ್ ಆಗಿದ್ನಲ್ಲ, ಅವನು ಒಳಗೆ ಬಂದ. ಬರುವಾಗ ಈ ಮಾತು ಕೇಳಿ ಅವನಿಗೆ ಅವನ ಡಾಕ್ಟ್ರಿಗೆ ಹೊಡಿಬೇಕು ಅಂದರೆ ನಾವು ಹೊಡೆಯುವ ಹಾಗಿಲ್ಲ, ರಹಸ್ಯ ಕಾರ್ಯಾಚರಣೆ ಮಾಡಿ ಹಂಗೆ ಕಣ್ಣಲ್ಲಿ ತುಂಬ ನೀರಿಟ್ಕೊಂಡು ಒಳಗೆ ಹೋಗಿ ಹೊರಗೆ ಹೋಗ್ಬಿಟ್ಟ ಮೇಡಮ್. ಅವನನ್ನು ನಮಗೆ ಇನ್ನೆಲ್ಲಿ ನಮ್ಮ ಆಪರೇಷನ್ ಫ್ಲಾಪ್ ಆಗಿಬಿಡುತ್ತೋ ಅಂದರೆ ಅವನು ಆ ರೀತಿ ಅಳ್ತಾ ಇದೆ. ಒಂದು ಗಂಡಸಾಗಿ ಅಳಬೇಕಾದ್ರೆ ಅವನು ಎಷ್ಟು ಒಂದು ಕ್ರೂರ ಮನಸ್ಸಿನ, ಎಷ್ಟು ಈಸಿಯಾಗಿ ಹರಿಶ್ಚಂದ್ರ ಘಾಟಿಗೆ ತೊಗೊಂಡೋಗಿ. ಆಮೇಲೆ ನಾವು ಹರಿಶ್ಚಂದ್ರ ಘಾಟ್ಗೂ ಹೋದ್ವಿ ಮೇಡಮ್, ನಿಮ್ಗೊಂದು ಗಮನವಾಗಿ ಪಾಯಿಂಟ್ ನಾವು ಹೇಳಲೇಬೇಕಾಗಿದೆ. ಹರಿಶ್ಚಂದ್ರ ಘಾಟ್ಗೆ ಹೋದಾಗ ಅವ್ರು ಎಷ್ಟೊಂದು ನೀಟಾಗಿ ಹೇಳ್ತಾರಂದರೆ, ದಿನಕ್ಕೆ ಮಿನಿಮಮ್ 2-3 ಬರುತ್ತೆ, ತಿಂಗಳಿಗೆ 10 ಆದರೂ ಬರುತ್ತೆ ಸರಾಸರಿ ಮಕ್ಕಳು ಇಂಥದ್ದು. ಆಮೇಲೆ ನಾವು ಕೇಳಿದ್ವಿ, ಅಬರ್ಷನದೆಲ್ಲ ಬರುತ್ತೆ ರೀ ಅಂತಾರೆ. ಅಷ್ಟ ಅವನು ಹರಿಶ್ಚಂದ್ರ ಘಾಟ್ನ ಒಬ್ಬ ಸಿಬ್ಬಂದಿ ಅನ್ನೋದು. ನಾವು ಅದಕ್ಕೆ ಕೇಳಿದ್ವಿ, ಏ ಹೋಗ್ರಿ ಅಬರ್ಷನದೆಲ್ಲ ಆಸ್ಪತ್ರೆಯಲ್ಲೇ ಎಲ್ಲ ಇದು ಕ್ಲೀನ್ ಮಾಡಿಬಿಡ್ತಾರೆ ಅಂತ. ಇಲ್ಲ ರೀ, ನಿಮ್ಗೆ ಯಾರು ಹೇಳಿದ್ದು ಅಬರ್ಷನದೆಲ್ಲ ಬರುತ್ತಲ್ಲ ಅಂತ? ನೀವು ನಿನ್ನೆ 1/2 ಗಂಟೆ ಪ್ರೋಗ್ರಾಮ್ ನೋಡಿದ್ರೆ ಹಾಕಿದ್ವಿ ಅಬರ್ಷನದೆಲ್ಲ ಬರುತ್ತೆ ಅಂತ. ಅವ್ನು ಒತ್ತು ಒತ್ತಿ ಹೇಳ್ತಿದ್ದಾರೆ, ನಿಮ್ಗೆ ಗೊತ್ತಿಲ್ಲ ರೀ ಅಬರ್ಷನದೆಲ್ಲ ಬರುತ್ತೆ ಅಂತ. ಅಂದ್ರೆ ಅಬರ್ಷನ್ ಬರ್ಬೇಕಾದ್ರೆ 3 ಅಂದ್ರೆ ಮೇಡಮ್ ನೀವೇ ಡಾಕ್ಟ್ರಿಗೆ ಗೊತ್ತಲ್ಲ, ಒಂದು ಭ್ರೂಣ ಹತ್ತಿ 3 ರಿಂದ ಕೆಳಗಿದೆ. ಹಾಗಾದ್ರೆ ಅಬರ್ಷನ್ 3.5 ನಂತರ ಒಂದು ಹೆಣವಾಗಿ ಬರ್ಬೇಕಾದ್ರೆ ಮಗು ದೊಡ್ಡದಿರಬೇಕು. ಹಾಗಾದ್ರೆ ಎಷ್ಟು ರಾಜಾರೋಷವಾಗಿ ಒಂದು ರಾಜಧಾನಿಯಲ್ಲಿ ದಂಧೆ ನಡೆಯುತ್ತೆ ಅಂತ ನೀವೇ ಯೋಚನೆ ಮಾಡಿ ಮೇಡಮ್. ಇವತ್ತೇನಾಗಿದೆ ಅಂದ್ರೆ, ಹೆಣ್ಣು ಭ್ರೂಣ ಹತ್ಯೆ, ಶಿಶುಗಳ ಮಾರಾಟ ದಂಧೆ ಅನ್ನುವುದು ಒಂದು ದೊಡ್ಡ ಜಾಲವಾಗಿ ಮಾರ್ಪಟ್ಟಿದೆ. ಅದು ವಿತಿನ್ ದ ಸ್ಟೇಟು ಇದೆ, ಇಂಟರ್ ಸ್ಟೇಟು ಇದೆ. ಇದನ್ನು ಇವತ್ತು ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಸ್ಮಶಾನಗಳಿಗೆ ಹೋದರೆ ಇವತ್ತು ನಮಗೆ ಮಾಹಿತಿ ಸಿಗುತ್ತೆ. ಹೌದು, ಏನು ಹೆಚ್ಚು ಏನು ಇನ್ವೆಸ್ಟಿಗೇಟ್ ಮಾಡಬೇಕಾಗಿಲ್ಲ. ಅವನು ಎಷ್ಟು ನೀಟಾಗಿ ಡಾಕ್ಯುಮೆಂಟೇಷನ್ ಇಟ್ಕೊಂಡಿದ್ದಾರೆ,
ದಾಖಲೆಗಳನ್ನು ಕೊಟ್ಟರು. ಹೌದು, ನೀವು ಯಾವುದೇ ಏರಿಯಾದಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹೆಚ್ಚು ಪರಿಶ್ರಮನೇ ಪಡಬೇಕಾಗಿಲ್ಲ. ಬಂದಿದೆ ಅಂತ ಗೊತ್ತಾದ್ರು ಜಸ್ಟ್ ಹೆಣ್ಣು ಮಕ್ಕಳ ಹತ್ರ ಕೇಳಿ, ನೀವು ಸುತ್ತಮುತ್ತ ವಾಸಿಸುವ ಹೆಣ್ಣು ಮಕ್ಕಳ ಹತ್ರ ಕೇಳಿ, ನೋಡಿ ಈ ತರ ಒಂದು ಸಂಕಷ್ಟ ಇದೆ, ಹಾಗಾಗಿ ಈ ತರ ಹೆಣ್ಣು ಮಗು ಒಂದು ತೆಗೆಸ್ಬೇಕು. ನೀಟಾಗಿ ಆ ಹೆಣ್ಣು ಮಕ್ಕಳು ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲ, ಇವತ್ತು ಅದೇ ರೀತಿ ಸುಲಭವಾಗಿ ಸಿಗುವ ಮಾಹಿತಿ ಇವತ್ತು ಇಷ್ಟು ರಾಜಾರೋಷವಾಗಿ ನಡೀತಾ ಇರ್ಬೇಕಾದ್ರೆ ಇವರು ದೂರ ಬಂದಿಲ್ಲ, ನಾವೇನು ಮಾಡಕ್ಕೆ ಆಗಲ್ಲ ಅಂತ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಹೇಳೋದು ಎಷ್ಟ್ರ ಮಟ್ಟಿಗೆ ಇದು ಸರಿ ಅಂತ ಹೇಳಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇದು ಗೊತ್ತಾಗುತ್ತೆ ಅನ್ನುವಾಗ ಸೊ ಇಷ್ಟು ರಾಜಾರೋಷವಾಗಿ ನಡೀತಾ ಇರೋದು, ಇದಕ್ಕೆ ಬ್ರೇಕ್ ಹಾಕ್ಲೇಬೇಕು. ಮತ್ತೆ ಇದಕ್ಕೆ ತುಂಬಾ ಸರ್ಕಾರ ಬಹುಶಃ ಮಂತ್ರಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ ಭಾವಿಸೋಣ. ಇಲ್ಲ, ಮಂತ್ರಿಗಳು ಸಾಕಷ್ಟು ಎರಡು ಬಾರಿ ನೋಡಿರ್ಬೇಕು ಅಥವಾ ಅವ್ರಿಗೆ ಮಾಹಿತಿ ಹೋಗಿರ್ಬೇಕು. ನಾವು ಪ್ರತಿಕ್ರಿಯೆಗೆ ಅವರ ಪಿ ಎಯಿಂದ ಹೇಳಿದ್ರೆ ನಾವು ಟ್ರೈ ಮಾಡ್ತಿದ್ದೀವಿ, ಬಟ್ ಅವರು ನಾನು ಹೇಳಿದೆ ಒಂದು ಫೋನಿಗಾದ್ರೂ ಬನ್ನಿ ಅಂತ ಹೇಳಿದ್ರೆ ಇಲ್ಲ ರೀ, ಅವರು ಅವ್ರಿಗೆ ಮತ್ತೆ ಮಿನಿಸ್ಟ್ರಿಗೆ ನಾನು ಎಲ್ಲ ವಿವರಿಸ್ಬೇಕಾಗುತ್ತೆ, ನಾನು ಏನಾಗಿದೆ ಕಾರ್ಯಕ್ರಮದಲ್ಲಿ ಏನಿತ್ತು ಕಾರ್ಯಕ್ರಮದಲ್ಲಿ ವಿವರಿಸಿ ಅವರು ಅದಕ್ಕೆ ಒಂದು ಸೊಫಿಸ್ಟಿಕೇಟೆಡ್ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದು ಕಷ್ಟದ ಕೆಲಸ. ಅವರು ಇದಕ್ಕೆ ಯಾಕೆ ಬಹುಶಃ ರಿಯಾಕ್ಟ್ ಮಾಡ್ತಿಲ್ಲ ಅಂದರೆ ಅವ್ರದ್ದೇ ಸಾಕಷ್ಟು ಆಸ್ಪತ್ರೆಗಳಿದ್ದಾವೆ, ಅವ್ರ ಆಸ್ಪತ್ರೆಗಳಲ್ಲೂ ಇವೆಲ್ಲ ನಡೀತಿದ್ದಾವೆ, ಹಾಗಾಗಿ ಅವರು ಯಾವ ತರ ಉತ್ತರ ಕೊಡೋದಿಸ್ಲಿ ಅನ್ನೋಂತ ಅವ್ರು ಹೇಗೆ ಉತ್ತರ ಕೊಡೋಕ್ ಸಾಧ್ಯ? ಕನಿಷ್ಠ ಒಂದು ಮಂತ್ರಿಯಾಗಿ ಇಡೀ ರಾಜ್ಯದ ಮಂತ್ರಿ ಆಗಿರುವಾಗ ಒಂದು ಕನಿಷ್ಠ ಒಂದು ಇದರೊಳಗೆ ಒಂದು ಚಾಣಾಕ್ಷತನ ಇದೆ. ಹೌದು, ಇದರಲ್ಲಿ ಒಂದು ಸರ್ಕಾರಕ್ಕೆ ಬೇಕಾಗಿರುವಂತ ಖಾಸಗಿ ಹಿತಾಸಕ್ತಿ ಇದೆ, ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ನಮ್ಮ ರಾಮದಾಸ್ ಅವ್ರು ನಾವು ನೋಡಿದ್ದೇವೆ, ದಿಢೀರ್ ಅಂತ ವಿಕ್ಟೋರಿಯಾಗೆ ವಿಸಿಟ್ ಕೊಡೋದು, ಬೌರಿಂಗಿಗೆ ವಿಸಿಟ್ ಕೊಡೋದು, ಡಿಎಂಇ ಆಫೀಸ್ಗೆ ವಿಸಿಟ್ ಕೊಡೋಕ್ಕಾಗುತ್ತೆ. ವಿಸಿಟ್ ಮಾಡಿ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ಗೆ, ಯಾಕೆ ನೀವು ರೈಡ್ ಮಾಡ್ತಾ ಇಲ್ಲ ಅಂತ? ಅಲ್ಲ, ರೈಡ್ ಮಾಡ್ತಿದ್ರೆ ಮೇಡಮ್ ಏನ್ ಹೇಳಿದ್ರು ನೋಡಿ, ಈಗ ನಿನ್ನೆ ಅವ್ರು ಮೇಡಮ್ ರೈಡ್ ಮಾಡಿದ್ರಿಂದ ಅವ್ರಿಗೆ ಗೊತ್ತಾಯ್ತು ಈ ಹಾಸ್ಪಿಟಲ್ಗಳು ಇಂತಿಂಥ ಒಂದು ಕಾನೂನು ರೀತಿಯ ಒಂದು ಇದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ. ಇದೇ ರೀತಿ ಅಂದ್ರೆ ಪ್ರೈವೇಟು ಒಂದೇ ಹಂಗಂತಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಜಾಸ್ತಿ ಬಿಲ್ ತಗೊಳ್ಳೋದೇ ಪ್ರೈವೇಟ್ನವರು, ಲೂಟೋದೇ ಜನರನ್ನ ಪ್ರೈವೇಟ್ನವರು. ಹಾಗಾಗಿ ನೀವು ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಜಾಸ್ತಿ ವಿಸಿಟ್ ಕೊಡೋದಕ್ಕಿಂತ ಪ್ರೈವೇಟ್ ಅಲ್ಲಿ ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಮೆರಿಟೋರಿಯಸ್ ಡಾಕ್ಟರ್ಸ್ ಇರ್ತಾರೆ, ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಎಲ್ಲವೂ ಇರುತ್ತೆ, ಅಲ್ಲಿ ಹೋಗೋದಕ್ಕಿಂತ ಇವರು ಇಂತ ಪ್ರೈವೇಟ್ ಆಸ್ಪತ್ರೆಗಳಿಗೆ ನೋಡೋದೇ ತುಂಬಾ. ಶೇಕಡ 78% ಇರುವಂತದ್ದು ಖಾಸಗಿ ವೈದ್ಯಕೀಯ ರಂಗ. ಇವರು ಅತ್ಯಂತ ರಿಯಾಯಿತಿದಲ್ಲಿ ವಾಟರ್ ತಗೊಳ್ತಾರೆ, ಎಲೆಕ್ಟ್ರಿಸಿಟಿ ತಗೊಳ್ತಾರೆ, ಜಮೀನ್ ತಗೊಳ್ತಾರೆ, ಸೇವೆಯ ಹೆಸರಲ್ಲಿ ಟ್ರಸ್ಟ್ಗಳ ಹೆಸರಲ್ಲಿ ತಗೊಳ್ತಾರೆ. ಏನ್ ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕೆ ಅವರದ್ದು? ಅವರಿಗೊಂದು ಸಾಮಾಜಿಕ ನಿಯಂತ್ರಣವೇ ಇಲ್ಲ, ಸಾಮಾಜಿಕ ಬದ್ಧತೆಯೇ ಇಲ್ಲ, ಒಂದು ಲಘು ಅಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ, ಇಲ್ಲದಂತ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಸರ್ಕಾರದ ಭೂಮಿನ ಅಂದ್ರೆ ಸಿ ಎ ಸೈಟ್ಗಳನ್ನೆಲ್ಲ ಇವ್ರ ಟ್ರಸ್ಟ್ಗಳಿಗೆ ಕೊಡ್ತಾರೆ, ನಮ್ಮ ಜನರಿಗೆ ಇಲ್ಲಿ ಭೂಮಿ ಸಿಗೋದಿಲ್ಲ ಅವ್ರ ಮನೆ ಕಟ್ಕೊಳ್ಳಕ್ಕೆ, ಅವರು ರಸ್ತೆ ಮೇಲೆ ಜೀವನ ಮಾಡಬೇಕು, ಇವ್ರಿಗಲ್ಲಿ ಸಿ ಎ ಸೈಟ್ ಕೊಟ್ಟಿರ್ತಾರೆ, ಆದ್ರೆ ಮಾತ್ರ ಇವ್ರನ್ನ ಕೇಳಕ್ಕೆ ಹೇಳಕ್ಕೆ ಕೇಳಕ್ಕೆ ಯಾರೂ ಇಲ್ಲ ಇಲ್ಲಿ. ಹೌದು, ಇವರು ಬೇಕಾದ್ದೆಲ್ಲ ನಡೆಸ್ಕೊಳ್ಬಹುದು, ಯಾಕೆಂದ್ರೆ ಈ ಸರ್ಕಾರದ ಮಂತ್ರಿಗಳು ಕಂತ್ರಿಗಳೆಲ್ಲ ಇವರ ಹಿಡಿತದಲ್ಲಿದ್ದಾರಲ್ಲ. ಖಂಡಿತ ಖಂಡಿತ, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಹರಿಶ್ಚಂದ್ರ ಘಾಟ್ಗೆ ತಿಂಗಳಿಗೆ 15 ಶವಗಳದು ಅಬಾರ್ಷನ್ ಆಗಿರೋ ಶವಗಳು ಕೂಡ ಬರುತ್ತೆ ಅಂದ್ರೆ ಯಾವ ರೀತಿ ಭ್ರೂಣ ಹತ್ಯೆ ರಾಜಾರೋಷವಾಗಿ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ಬಗ್ಗೆ ನಾವು ಮತ್ತಷ್ಟು ಮಾತಾಡ್ತೀವಿ, ಅದಕ್ಕೂ ಮೊದಲು ಸಣ್ಣ ಬ್ರೇಕ್.